ಏನು ನೋಡ್ತಾ ಇದ್ದೀರಾ, ವೆರಿಫಿಕೇಶನ್ ಸ್ಲಿಪ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳೋದು ಅಂತ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ, ಅದು ಮೊಬೈಲಲ್ಲಿ ಯಾವ ಥರ ಡೌನ್ಲೋಡ್ ಮಾಡ್ಕೊಳೋದು ಅಂತ ತಿಳ್ಸ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ, ಹಾಗೂ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಇವಾಗ ಏನು ನೋಡ್ತಾ ಇರೋದು, ಜಸ್ಟ್ ಇವಾಗ ಲೈವಾಗಿ ಡೌನ್ಲೋಡ್ ಮಾಡಿ ತೋರಿಸಿರೋದು ನಿಮಗೆ ಯಾವ ಥರ ಒಂದು ವೆರಿಫಿಕೇಶನ್ ಸ್ಲಿಪ್ನ ಡೌನ್ ಮಾಡ್ಕೋಬೋದು ಅನ್ನೋದನ್ನ ಜಸ್ಟ್ ಇವಾಗ ತೋರಿಸಿರೋದು ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಯಾವ ಥರ ಬರುತ್ತೆ. ಅನ್ಅಕಾಡೆಮಿ ಅದು ಇಂಡಿಯಾದ ಒನ್ ಆಫ್ ದ ಲಾರ್ಜೆಸ್ಟ್ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿದೆ. ಇವಾಗ ಅನ್ಅಕಾಡೆಮಿಯಲ್ಲಿ ಫ್ರೀ ಲೈವ್ ಕ್ಲಾಸಸ್ ನಡೀತಿದೆ. ಫ್ರೀ ಲೈವ್ ಕ್ಲಾಸಿಂದ ನಿಮ್ಗೆ ಏನು ಬೆನಿಫಿಟ್ಸ್ ಆಗುತ್ತೆ ಅಂದರೆ, ಡೈಲಿ ನಿಮಗೆ ಫ್ರೀ ಕ್ಲಾಸಸ್ ಇರುತ್ತೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ. ನಿಮಗೆ ಸ್ಟ್ರಕ್ಚರ್ ಮತ್ತು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ ಇಂಪಾರ್ಟೆಂಟ್ ಟಾಪಿಕ್ಸ್ನ, ಮತ್ತು ನಿಮಗೆ ಟಾಪ್ ಎಜುಕೇಟರ್ಸ್ ನಿಮಗೆ ಲೈವಲ್ಲಿ ಪಾಠನ ಮಾಡಿಕೊಡ್ತಾರೆ. ನಿಮಗೆ ಅಪ್ಕಮಿಂಗ್ ಫ್ರೀ ಟೆಸ್ಟ್ಸ್ ಕೂಡ ಇರುತ್ತೆ, ಕ್ವಿಜಸ್ ಕೂಡ ಇರುತ್ತೆ. ಅದೊಂದು ಬೆಸ್ಟ್ ಪ್ರಿಪ್ರೇಷನ್ ಆಗಿರುತ್ತೆ ಇದೊಂದು ನಿಮಗೆ. ನೀವು ಇನ್ನೂ ಪ್ರಿಪ್ರೇಷನ್ ಯಾವ ಸ್ಟಾರ್ಟ್ ಮಾಡಿಲ್ಲ KCET 2021 ಎಕ್ಸಾಮ್ಗೆ, ಅವರು ಅನ್ಅಕಾಡೆಮಿ ಫ್ರೀ ಕ್ಲಾಸ್ ಜೊತೆ ಸ್ಟಾರ್ಟ್ ಮಾಡಿ. ಇಲ್ಲಿ ಅನ್ಅಕಾಡೆಮಿ 20+ ಟಾಪ್ ಎಜುಕೇಟರ್ಸ್ ಕೂಡ ಇರ್ತಾರೆ, ಮತ್ತು 10+ ಬ್ಯಾಚಸ್ ಕೂಡ ಇರುತ್ತೆ, ಮತ್ತು 250+ ಕೋರ್ಸಸ್ ಕೂಡ ಇರುತ್ತೆ, ಮತ್ತು 2000+ ಲೆಸನ್ಸ್ ಕೂಡ ಇರುತ್ತೆ. ಮಿನಿಮಮ್ ದಿನ ಆಡಪ್ ಆಗ್ತಾ ಹೋಗ್ತಾ ಇರುತ್ತೆ ಅನ್ಅಕಾಡೆಮಿಯಲ್ಲಿ. ಇವಾಗ ನೀವು ಎನ್ರೋಲ್ ಆಗಿ ಫ್ರೀ ಲೈವ್ ಕ್ಲಾಸಸ್ಗೆ ನಿಮ್ಮ ಟಾಪ್ ಎಜುಕೇಟರ್ಸ್ ನಿಮ್ಗೆ ಹೆಲ್ಪ್ನ ಮಾಡ್ತಾರೆ KCET 2021 ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ. ಅನ್ಅಕಾಡೆಮಿಯಲ್ಲಿ ಈಗ ಡೈಲಿ ಫ್ರೀ ಪ್ರಾಕ್ಟೀಸ್ ಟೆಸ್ಟ್ ನಡೀತಿದೆ. ಯಾರೊಂದು ಇಂಟ್ರೆಸ್ಟ್ ಇದೆ ಹೋಗಿ ಲಾಗಿನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇವಾಗ ನಿಮಗೆ KCET ವೆರಿಫಿಕೇಶನ್ ಸ್ಲಿಪ್ನ ಯಾವ ಥರ ಡೌನ್ ಮಾಡ್ಕೊಳ್ಳೋದನ್ನ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ಒಂದು ಲೈವ್ ಆಗೇನೆ. ಅದಕ್ಕೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಈ ಒಂದು ವಿಡಿಯೋನ ಪೂರ್ತಿ ಕೊನೆ ತನಕ ನೋಡ್ತಾ ಹೋಗಬೇಕಾಗುತ್ತೆ. ಫಸ್ಟ್ ನೀವು ಫೈರ್ಫಾಕ್ಸ್ನ ಬ್ರೌಸರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಕೆ ವೆಬ್ಸೈಟ್ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಇಂಟರ್ಫೆರೆನ್ಸ್ ಓಪನ್ ಆಗುತ್ತೆ. ಈ ಪೇಜ್ ಇಂಟರ್ಫೆರೆನ್ಸ್ ನಿಮಗೆ ಓಪನ್ ಆದಮೇಲೆ ಏನು ಮಾಡಬೇಕಾಗುತ್ತೆ, ನಿಮ್ದು ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಪೇಜ್ ಇಂಟರ್ಫೆರೆನ್ಸ್ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ಸ್ಕ್ರಾಲ್ ಡೌನ್ ಮಾಡ್ತಾ ಬರ್ತೀರಾ, ಇಲ್ಲಿ ಆಪ್ಷನ್ ಅನ್ನೋ ಬಟನ್ ಕಾಣುತ್ತೆ ನಿಮಗೆ ರೈಟ್ ಸೈಡಲ್ಲಿ. ಅದ್ರ ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಏನಾಗುತ್ತೆ ಅಂದರೆ, ಈ ಥರ ಒಂದು ಪೇಜ್ ಇಂಟರ್ಫೆರೆನ್ಸ್ ಓಪನ್ ಆಗುತ್ತೆ, ವೆರಿಫಿಕೇಶನ್ ಸ್ಲಿಪ್ ಅಂತ. ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ OTP ಕೇಳುತ್ತೆ, ಇಲ್ಲಿ ಸೆಂಡ್ OTP ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮದು ಅಪ್ಲಿಕೇಶನ್ ನಂಬರ್ ಅಲ್ಲೇ ಡಿಸ್ಪ್ಲೇ ಆಗ್ತಿರುತ್ತೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಮದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಏನಾದರೂ ಸಡನ್ ಆಗಿ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು, ಡೆಫಿನೆಟ್ಲಿ OTP ಬರುತ್ತೆ. OTP ಬಂದಾದ್ಮೇಲೆ ಏನು ಮಾಡಬೇಕಾಗುತ್ತೆ ಅಂದರೆ, ಆ OTPನ ಎಂಟರ್ ಮಾಡಿ, ವೆರಿಫೈ OTPನ ಕೊಟ್ಟರೆ ವೆರಿಫೈ ಆದರೆ ಸಕ್ಸಸ್ಫುಲ್ ಆಗಿ ನಿಮಗೆ ಸೀಕ್ರೆಟ್ ಕೀ ಮತ್ತು ವೆರಿಫಿಕೇಶನ್ ಸ್ಲಿಪ್ ಏನಂತ ಕರಿತೀವೋ ಜನರೇಟ್ ಆಗುತ್ತೆ. ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಕ್ಲಿಕ್ ಮಾಡ್ತೀರಾ, ನಿಮಗೆ ಈ ಥರ ಒಂದು ಪೇಜ್ ಇಂಟರ್ಫೆರೆನ್ಸ್ ಓಪನ್ ಆಗುತ್ತೆ. ನಿಮ್ಮದು ವೆರಿಫಿಕೇಶನ್ ಸ್ಲಿಪ್ನ ತೋರಿಸುತ್ತೆ. ತೋರಿಸಾದ್ಮೇಲೆ ಏನಾಗುತ್ತೆ ಅಂದರೆ, ನಿಮ್ಗೆ ನೋಡ್ಬೋದು ಇಲ್ಲಿ ಇಲ್ಲಿ ನೀವು ಇದನ್ನ ಪ್ರಿಂಟ್ನ ತೊಗೋಬೋದು. ಇಲ್ಲಿ ಸೈಡಲ್ಲಿ ನೀವು ಪ್ರಿಂಟನ್ನು ಆಪ್ಷನ್ ಕಾಣಿಸುತ್ತೆ, ಪ್ರಿಂಟ್ನ ತೊಗೋಬೋದಾಗಿರುತ್ತೆ. ಇಷ್ಟೊಂದು ಪ್ರೊಸೆಸ್ ಆಗಿತ್ತು. ನಿಮಗೆ ಏನಂದರೆ, ಇವಾಗ KCET ರಿಲೇಟೆಡ್ ಅಪ್ಡೇಟ್ಸ್ ಬಗ್ಗೆ ಬರೋದಾದರೆ, ಇನ್ನೂ NCC ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೋಟದು ಇನ್ ಎಲಿಜಿಬಲ್ ಲಿಸ್ಟ್ನ ಬಿಟ್ಟಿಲ್ಲ. ಆದರೂ ಎಲಿಜಿಬಲ್ ಲಿಸ್ಟ್ನ ಕೂಡ ಶಾರ್ಟ್ಲಿ ಬಿಡ್ತಾರೆ, ವೆಯ್ಟ್ ಮಾಡಿ. ನಿಮಗೆ ಆಪ್ಷನ್ ಇಂಟ್ರಿ ಬಗ್ಗೆ ಸಾಕಿದಂಥ ಸ್ಟೂಡೆಂಟ್ಸ್ಗೆ ಡೌಟ್ ಇದ್ದೇ ಇರುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ, ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದರೆ, ನಿಮಗೆ ಫಸ್ಟು ಸೀಟ್ ಮ್ಯಾಟ್ರಿಕ್ಸ್ನ ಬಿಡಬೇಕಾಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟು ಸೆಕ್ಷನ್ ನಿಮಗೆ ಶಾರ್ಟ್ಲಿ ಏನು ಮಾಡ್ತಾರೆ ಅಂದರೆ, ನಿಮಗೆ ಆಪ್ಷನ್ ಇಂಟ್ರಿ ಶೆಡ್ಯೂಲ್ನ ಅನೌನ್ಸ್ ಮಾಡ್ತಾ ಇರ್ತಾರೆ. ನಿಮಗೆ ಕಂಪ್ಲೀಟ್ ಆಗಿರುತ್ತೆ ಫಸ್ಟ್ ರೌಂಡ್ ಯಾವಾಗ ನಡೆಯುತ್ತೆ, ಯಾವಾಗ ಕಂಪ್ಲೀಟ್ ಆಗಿ ಮುಗಿಯುತ್ತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಈ ಒಂದು ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಮೋರ್ ಬ್ಲೆಸ್ಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.